ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನನಗೆ ರಿಪೀಟೆಡ್ ಆಗಿ ಒಂದು ಕ್ವೆಶನನ್ನು ಕೇಳ್ತಿದ್ದಾರೆ ಸರ್ ನಾವು ಕೆಲವಾರು ಕಡೆ ನ್ಯೂಸಸ್ಸನ್ನು ಕೇಳಿದ್ವಿ ಕೆಲವಾರು ಕಡೆ ನ್ಯೂಸಸ್ಸನ್ನು ನೋಡಿದ್ವಿ ಹೌದಾ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಎರಡು ತಿಂಗಳು ಅಂತ ಎಲೆಕ್ಷನ್ಸ್ ಇರೋದರಿಂದ ಇನ್ನು ಎರಡು ತಿಂಗಳು ಇದ್ಯಾವುದನ್ನು ಸಹ ಹಣ ಬರೋದಿಲ್ಲ ಅಂತ ಹೌದಾ ಸರ್ ಅಂತ ನೀವು ಕೇಳ್ತಿದ್ದರ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ್ಯಂಡ್ ಆಗಿನೂ ಸಹ ನಿಮಗೆ ಒಂದಿಷ್ಟು ಕನ್ಫಮೇಷನನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ ಹ್ಯಾಂಡಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ನೋಡಿ ನೀವು ಈಗಾಗಲೇ ಕೆಲವಾರು ಕಡೆ ಸುದ್ದಿಯನ್ನು ಕೇಳಿದಿರ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಎರಡು ತಿಂಗಳಾದರೆ ಬರೋದಿಲ್ಲ ಇನ್ನು ಎರಡು ತಿಂಗಳು ಇದರ ಒಂದು ಪ್ರೊಸೆಸನ್ನಾದರೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಯಾಕೆ ರೀಸನ್ ಏನಾಗಿರ್ಬೋದು ಅಂತಂದರೆ ಈಗ ನೆಕ್ಸ್ಟು ನಿಮಗೆ ಲೋಕಸಭಾ ಎಲೆಕ್ಷನ್ಸ್ ಆದರೆ ಸ್ಟಾರ್ಟ್ ಆಗುತ್ತೆ ಮೊದಲನೇ ಹಂತದ ಎಲೆಕ್ಷನ್ಸು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹಾಗೆಯೂ ಸಹ ಎರಡನೇ ಹಂತದ ಎಲೆಕ್ಷನ್ಸು ಮುಂದಿನ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಆ್ಯಂಡ್ ನೆಕ್ಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನೀವೊಂದು ಅಪ್ಡೇಟ್ ಅನ್ನಾದರೆ ಕೇಳಿರ್ತೀರ ಬಟ್ ಇಲ್ಲಿ ಇರುವಂತಹ ಒಂದು ಸತ್ಯ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳಲ್ಲಿ ಹಣ ಆದರೆ ಬರುತ್ತೆ ಯಾವ ಹಣ ಬರುತ್ತೆ ಅಂತ ಅಂದರೆ ಒಂದನೇ ಕಂತಿಂದ ಎಂಟನೇ ಕಂತಿನ ಹಣದವರೆಗೂ ಫಲಾನುಭವಿಗಳಿಗೆ ಯಾರಿಗಾದರೂ ಪೆಂಡಿಂಗ್ ಇದ್ದರೆ ಈ ತಿಂಗಳಲ್ಲಿ ಆದರೆ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ಸಹ ಸರ್ಕಾರದಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದನೇ ಕಂತಿಂದ ಎಂಟನೇ ಕಂತಿನ ಹಣದವರೆಗೂ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಆದರೆ ಬರ್ತಿರೋದು ನೀವು ಕೇಳಬಹುದು ಸರ್ ಆಗಿದ್ರೆ ಇನ್ನು ಒಂಬತ್ತನೇ ಕಂತು ಹಣ ಇನ್ನ ಎರಡು ತಿಂಗಳು ಬರೋದಿಲ್ಲ ಅಂತ ನೀವು ಕೇಳಿದ್ರೆ ನೋಡಿ ಇದ್ರ ಬಗ್ಗೆ ನಾನು ಈಗಾಗಲೇ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಮಗೆ ಈ ಮಂತ್ ಹೆಂಡಲಿ ಈ ತಿಂಗಳು ಕೊನೆಯಲ್ಲಿ ಗೊತ್ತಾಗುತ್ತೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತು ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದನೇ ಒಂದು ಅಪ್ಡೇಟ್ ಆದರೆ ಸಿಗುತ್ತೆ ಈ ತಿಂಗಳ ಹೆಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ತಿಂಗಳು ಕೊನೆದಲ್ಲಾದ್ರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಸೇಮ್ ನೋಡಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅನ್ನಭಾಗ್ಯ ಯೋಜನೆಯ ಹಣ ಸಹ ಅಷ್ಟೇ ಇದುವರೆಗೂ ಫಲಾನುಭವಿಗಳಿಗೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಅಂತಹ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲಿಗೆ ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಯಾವುದೂ ಸಹ ಸ್ಟಾಪ್ ಮಾಡೋದಿಲ್ಲ ಬಟ್ ಇಲ್ಲಿ ಒಂದಂತೂ ವಿಚಾರ ಆಗಿರೋದೇನು ಅಂತ ಅಂದ್ರೆ ಈಗ ವಿರೋಧ ಪಕ್ಷದ ನಾಯಕರು ಈ ಎಲೆಕ್ಷನ್ ಕಮಿಷನ್ಸ್ ಏನಿರ್ತಾವೆ ಎಲೆಕ್ಷನ್ ಕಮಿಷನ್ಸ್ಗಳಿಗೆ ಒಂದು ದೂರು ನೀಡಿದಾರ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಆದ್ರೆ ವೈರಲ್ ಆಗ್ತಿದೆ ಏನಂತ ದೂರು ನೀಡಿದ ಅಂತ ಕಾಂಗ್ರೆಸ್ ಪಕ್ಷದವರು ಈಗ ಇಲ್ಲಿ ಜನರತ್ರ ಹೋಗ್ಬಿಟ್ಟು ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಿದೀವಿ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಿದ್ವಿ ನಮ್ಮ ಒಂದು ಸರ್ಕಾರಕ್ಕೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಿದಾರೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಿದ್ದಾರೆ ಅಂತ ಅಷ್ಟೇ ಆಗಿರೋದು ಬಟ್ ನಿಮ್ಗೆ ಇಲ್ಲಿ ಎರಡು ತಿಂಗಳು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದು ಸಹ ಹೇಳಿಲ್ಲ ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತಾನೆ ಇರ್ತೀನಿ ಹಾಗಾಗಿ ಚಾನಲ್ಗೆ ಎಲ್ಲರೂ ಸಹ ಮರದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಎಲೆಕ್ಷನ್ಸ್ ಹತ್ರ ಬಂದಾಗ ಖಂಡಿತವಾಗ್ಲೂ ಸಹ ಒಂದೆರಡು ದಿನ ಸ್ಟಾಪ್ ಆಗುತ್ತೆ ಈಗ ಏಪ್ರಿಲ್ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಸ್ಟಾರ್ಟ್ ಆದಾಗ ಒಂದೆರಡು ದಿನ ಆದರೆ ಸ್ಟಾಪ್ ಆಗುತ್ತೆ ಯಾಕಂತಂದ್ರೆ ಎಲೆಕ್ಷನ್ ಕಮಿಷನ್ಸ್ ಕಡೆಯಿಂದ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆದರೆ ಇರ್ತವೆ ಇಲ್ಲಿ ನಿಮಗೂ ಸಹ ನೀವು ಕೇಳಿರ್ತೀರ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ದುಡ್ಡು ಹಂಚೋದಾಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಯಾವುದನ್ನು ಸಹ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಟ್ ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಏನಿದೆ ಇದು ಗ್ಯಾರಂಟಿ ಸ್ಕೀಮ್ ಆಗಿರೋದ್ರಿಂದ ನಿಮಗೆ ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಹಣ ಆಗಿದೆ ಈಗಾಗಲೇ ಎಂಟನೇ ಕಂತು ಹಣ ಗೃಹಲಕ್ಷ್ಮಿ ಯೋಜನೆದು ಬಂದಿದೆ ಒಂಬತ್ತನೇ ಹಣ ಸ್ವಲ್ಪ ತಡ ಆಗುತ್ತಾ ಈ ತಿಂಗಳ ಹೆಂಡಲ್ ನಮಗೆ ಗೊತ್ತಾಗುತ್ತಾ ಮುಂದಿನ ತಿಂಗಳು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ